ಶ್ರೀಗುರುಭ್ಯೋ ನಮಃ. ಹರಿಃ ಓಂ. ಜಲಜೇಷ್ಠನಿಭಾಕಾರಂ ಜಗದೀಶಪದಾಶ್ರಯಂ ಜಗತೀಚಲವಿಖ್ಯಾತಂ ಜಗನ್ನಾಥಗುರುಂ ಭಜೇ. ಯಹಿರಹಂ ಶುಕವತ್ ಸಮ್ಯಕ್ ಶಿಕ್ಷಿತೋಸ್ಮಿ ಕೃಪಾಲುಭಿಃ ಶ್ರೀಮತ್ಸತ್ಯಾತ್ಮತೀರ್ಥಾರ್ಯಾನ್ ವಂದೇ ವಿದ್ಯಾಗುರೂನ್ ಮಮ. ಎಲ್ಲರಿಗೂ ನಮಸ್ಕಾರಗಳು. ಇವತ್ತಿನ ಪಾಠದ ಸಮಯ ಸ್ವಲ್ಪ ತಡವಾಯಿತಾದ್ದರಿಂದ ಬೇರೆ ಕಾರ್ಯ ನಿಮಿತ್ತಕವಾಗಿ ಇವತ್ತಿನ ದಿನ ಹರಿಕಥಾಮೃತ ಸಾರದ 3ನೇ ಸಂಧಿ ವ್ಯಾಪ್ತಿ ಸಂಧಿಯ 5ನೇ ಪದ್ಯದ ಪಾಠವನ್ನು ನೋಡೋಣ. 5ನೇ ಪದ್ಯದಲ್ಲಿ ಭಗವಂತ ಎಲ್ಲಿ ಇದ್ದಾನೆ, ಎಲ್ಲಿ ವ್ಯಾಪ್ತನಾಗಿದ್ದಾನೆ ಅದನ್ನು ಜಗನ್ನಾಥದಾಸರು ಬಹಳ ಸುಂದರವಾಗಿ ಹೇಳ್ತಾ ಇದ್ದಾರೆ. ಗುಣಗುಣಿಗಳಲ್ಲಿಯೂ ಕೂಡ ಭಗವಂತ ವ್ಯಾಪ್ತನಾಗಿದ್ದಾನೆ ಎಂಬ ಮಾತನ್ನ ಜಗನ್ನಾಥದಾಸರು ತಿಳಿಸ್ತಾ ಇದ್ದಾರೆ. ಗುಣ ಸತ್ವಾದಿ ಗುಣಗಳು, ಸತ್ವಾದಿ ಗುಣಗಳು ಉಳ್ಳತಕ್ಕಂಥ ಸತ್ವಾದಿ ಗುಣಗಳು ಇರುವ ಜೀವರಿಗೆ ಗುಣಿಗಳು ಅಂತ ಕರೀತಾರೆ. ಈ ರೀತಿ ಗುಣ ಮತ್ತು ಗುಣಿಗಳು ಜೀವರು ಇಬ್ಬರಲ್ಲಿಯೂ ಕೂಡ ಭಗವಂತ ವ್ಯಾಪ್ತನಾಗಿ ಅವರವರ ಕರ್ಮಾನುಸಾರವಾಗಿ ಫಲಗಳನ್ನು ನೀಡುತ್ತಾ ಇಡೀ ಜಗತ್ತಿನ ಭೋಕ್ತೃ ಭಗವಂತ, ಜ್ಞಾನಾನಂದಮಯನಾದವನು, ಎಲ್ಲ ಜನರ ಪಾಪವನ್ನ ಪರಿಹಾರ ಮಾಡತಕ್ಕಂಥವನು. ಈ ವಿಚಾರವನ್ನು ಜಗನ್ನಾಥದಾಸ್ ಬಹಳ ಸುಂದರವಾಗಿ ಈ ಪದ್ಯದಲ್ಲಿ ತಿಳಿಸ್ತಾ ಇರ್ತಾರೆ. ಪದ್ಯವನ್ನು ನೋಡೋಣ. ಗುಣಿಗುಣಗಳೊಳಗಿದ್ದು ಗುಣಿಗುಣ ನೆನೆಸುವನು ಗುಣಬದ್ಧನಾಗದೆ ಗುಣಜ ಪುಣ್ಯ ಪುಣ್ಯ ಫಲ ಬ್ರಹ್ಮಾದಿಚೇತನಕೆ ಉಣಿಸಿತವರೊಳಗಿದ್ದು ರುಜಿನಾರ್ದನ ಚಿದಾನಂದ ಈಕ ದೇಹನು ಕೊನೆಗೆ ಸಚರಾಚರ ಜಗದ್ಭುಕು ನೆನಿಪ ಅವ್ಯಯನು. ಬಹಳ ಸುಂದರವಾಗಿ ಜಗನ್ನಾಥದಾಸರು ತಿಳಿಸ್ತಾ ಇದ್ದಾರೆ. ಗುಣಿಗುಣಗಳೊಳಗಿದ್ದು ಗುಣಿಗುಣ ನೆನೆಸುವನು ಅಂದ್ರೆ ಏನ್ ಅಭಿಪ್ರಾಯ? ಗುಣಿ ನಾ ಹೇಳದಲ್ಲ, ಗುಣಗಳುಳ್ಳ ಜೀವರಿಗೆ ಗುಣಿಗಳು ಅಂತ ಕರೀತಾರೆ. ಸತ್ವರಜಸ್ತಮೋ ಗುಣಗಳು, 3 ಗುಣಗಳು ಉಂಟಲ್ಲ, ಈ ಗುಣಗಳುಳ್ಳವರೇ ಅಂದ್ರೆ ಗುಣಿಗಳಾದವರು ಜೀವರು ಅಂತ ಅಭಿಪ್ರಾಯ. ಸತ್ವಗುಣದ ಉನ್ನಹ, ಸತ್ವಗುಣದ ಪ್ರಾಚುರ್ಯ ನಮ್ಮಲ್ಲಿ ಆದಾಗ ಒಳ್ಳೆ ಕಾರ್ಯವನ್ನು ಮಾಡುತ್ತೇವೆ, ಸದ್ವಿಚಾರ ಇರುತ್ತದೆ. ರಜೋಗುಣದ ಪ್ರಾಚುರ್ಯ ಆದಾಗ ನಾವು ಮಿಶ್ರವಾದ ಕಾರ್ಯಗಳನ್ನು ಮಾಡುತ್ತೇವೆ, ಹೀಗೂ ಹಾಗೂ ಪಾಪ ಕಾರ್ಯವನ್ನು ಮಾಡುತ್ತೇವೆ, ಪುಣ್ಯ ಕಾರ್ಯವನ್ನು ಮಾಡುತ್ತೇವೆ. ತಮೋಗುಣದ ಪ್ರಭಾವ ಜಾಸ್ತಿ ಆದಾಗ ಕೆಟ್ಟ ಕೆಲಸಗಳನ್ನೇ, ಪಾಪ ಕಾರ್ಯಗಳನ್ನೇ ಜಾಸ್ತಿ ಮಾಡುತ್ತೇವೆ. ಈ ರೀತಿ ಅಂತೂ ಸತ್ವರಜಸ್ತಮೋ ಗುಣಗಳು, ಈ 3 ಗುಣಗಳ ಪ್ರಭಾವ ನಿಮಿತ್ತಕವಾಗಿ ಜೀವ 3 ಗುಣಗಳಿಗೆ ಬಂಧಿತನಾಗಿ ಅವರವರ ಕರ್ಮಾಚರಣೆ ಮಾಡುತ್ತಾರೆ ಎಲ್ಲ ಜೀವರು ಕೂಡ. ಅದು ಪಾಪ ಕರ್ಮವಾಗಲಿ ಪುಣ್ಯ ಕರ್ಮವಾಗಲಿ ಅದನ್ನ ಸ್ಪಷ್ಟ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ನಾವು ಸರಿಯಾಗಿ ಚಿಂತನೆ ಮಾಡಬೇಕಾದದ್ದು ಅಂತಂದ್ರೆ, ಗುಣಿ ಜೀವರು, ಗುಣ ಸತ್ವರಜಸ್ತಮೋ ಗುಣಗಳು, ಜೀವರು ಮತ್ತು ಆ ಜೀವರು ಬಂಧಿತರಾದ ಗುಣಗಳಲ್ಲಿ ಸತ್ವರಜಸ್ತಮೋ ಗುಣಗಳಲ್ಲಿಯೂ ಭಗವಂತ ಇದ್ದು ಆ ಭಗವಂತನೇ ಗುಣಿ ಮತ್ತು ಗುಣ ನೆನೆಸುವನು. ಅಂದ್ರೆ ಅಲ್ಲಿದ್ದು ಭಗವಂತ ಅಲ್ಲಿ ಸನ್ನಿಹಿತನಾಗಿ ಆ ಶಬ್ದದಿಂದ ವಾಚ್ಯನಾಗಿದ್ದಾನೆ. ದೇವರಿಗೆ ಗುಣಿ ಅಂತೂ ಕರೆಯಬಹುದು, ಗುಣ ಅಂತೂ ಕರೆಯಬಹುದು. ಆದರೆ ಇಲ್ಲಿ ನಾವು ಚಿಂತನೆ ಮಾಡಬೇಕಾದ ವಿಷಯ ಅಂತಂದ್ರೆ, ಜೀವರು ಸತ್ವರಜಸ್ತಮೋ ಗುಣಗಳ ಪ್ರಭಾವದಿಂದ ನಾವು ಅಂದ್ರೆ ಒಳ್ಳೆಯ ಕಾರ್ಯವನ್ನು ಮಾಡುತ್ತೇವೆ, ಕೆಟ್ಟ ಕಾರ್ಯವನ್ನು ಮಾಡುತ್ತೇವೆ. ತಮೋ ಗುಣದ ಪ್ರಭಾವ ಇದ್ದಾಗ ಅಂದ್ರೆ ಪಾಪ ಕಾರ್ಯಗಳನ್ನು ಮಾಡುತ್ತೇವೆ, ನಾವು ನೋಡಿದ್ದೇವಲ್ಲ. ಆದರೆ ಭಗವಂತ ಅವುಗಳ ಒಳಗಿದ್ದರೂ ಕೂಡ, ಆ ಗುಣಗಳಿಗೆ ಮತ್ತು ಗುಣಿಗಳಿಗೆ ಜೀವರಿಗೆ ನಿಯಾಮಕನಾದರೂ ಕೂಡ ಭಗವಂತ ಆ ಗುಣಗಳ ಪ್ರಭಾವ ತಾನು ಉಳ್ಳವನಲ್ಲ. ಸತ್ವರಜಸ್ತಮೋ ಗುಣಗಳ ಪ್ರಭಾವ ಭಗವಂತನ ಮೇಲೆ ಆಗೋದಿಲ್ಲ, ಇದು ನಾವು ಚಿಂತನೆ ಮಾಡಬೇಕು. ಶಾಸ್ತ್ರದಲ್ಲಿ ಕೆಲವು ಕಡೆ ನಿರ್ಗುಣ ಅಂತ ಕರೆದದ್ದುಂಟು ದೇವರಿಗೆ. ನಿರ್ಗುಣ ಅಂದ್ರೆ ಅದ್ವೈತಿಗಳ ಮತದ ಪ್ರಕಾರ, ಮಾಯಾವಾದಿಗಳ ಮತದ ಪ್ರಕಾರ ಭಗವಂತನಿಗೆ ಗುಣಗಳೇ ಇಲ್ಲ, ಅವನು ನಿರ್ಗುಣ ನಿರಾಕಾರ. ಆ ಅರ್ಥದಲ್ಲೆಲ್ಲ ನಮ್ಮ ಶಾಸ್ತ್ರದಲ್ಲಿ ಆಚಾರ್ಯ ಮಧ್ವರು ಸ್ಪಷ್ಟ ಮಾಡಿರ್ತಕ್ಕಂಥದ್ದು, ದೇವರು ನಿರ್ಗುಣ ಅಂದ್ರೆ ಅಭಿಪ್ರಾಯ ಏನು ಗೊತ್ತಾ? ಸತ್ವರಜಸ್ತಮೋ ಗುಣಗಳು ಇಲ್ಲ ಭಗವಂತನಿಗೆ. ನಮ್ಮ ಮೇಲೆ ಪ್ರಭಾವ ಬೀರತಕ್ಕಂಥ ಸತ್ವರಜಸ್ತಮೋ ಗುಣಗಳು ಏನಿದೆ ಪ್ರಕೃತಿಯಲ್ಲಿ ಬಂಧಿತರಾದ ಜೀವರಿಗೆ, ಆ ರೀತಿ ಸತ್ವರಜಸ್ತಮೋ ಗುಣಗಳ ಪ್ರಭಾವ ಭಗವಂತನಿಗಿಲ್ಲ ಅಂತ ನಾವು ಚೆನ್ನಾಗಿ ಯೋಚನೆಯನ್ನ ಮಾಡಬೇಕು ಅಂತ ಸ್ಪಷ್ಟಪಡಿಸಿದ್ದಾರೆ. ಇದರ ಜೊತೆಗೆ ಅಲ್ಲಿ ವಿದ್ಯೆ, ಬುದ್ಧಿ ಮತ್ತು ಸಿದ್ಧಿ, ಪ್ರಸಿದ್ಧಿ ಅಂತ
ಎರಡನ್ನ ನಾವು ನೋಡ್ತೇವೆ ಮುಂದಿನ ಪದ್ಯದಲ್ಲಿ ಆ ಭಗವಂತನ ವ್ಯಾಪ್ತಿಯನ್ನ ಅಲ್ಲಿ ಅಂದ್ರೆ ತಿಳಿಸೋರಿದ್ದಾರೆ. ಅಂದ್ರೆ ಗುಣಗಳು ಅನೇಕ ರೀತಿಯ ಆ ಗುಣಗಳು ಹೇಳುತ್ತಾರೆ. ಹಾಗೆ ಇಲ್ಲಿಯೂ ಕೂಡ ಮೊದಲು ಸದ್ಯಕ್ಕೆ ಇಲ್ಲಿ ಹೇಳಿದ ಗುಣಗಳು ಅಂತಂದ್ರೆ ಸತ್ವರಜಸ್ತಮೋ ಗುಣಗಳು ಅಂತ ಸ್ಪಷ್ಟ ಮಾಡ್ತಾ ಇದ್ದಾರೆ. ಸತ್ವರಜಸ್ತಮೋ ಗುಣಗಳಲ್ಲಿ ಭಗವಂತ ಇದ್ದು ಆ ಗುಣವುಳ್ಳ ಜೀವರಲ್ಲಿಯೂ ಭಗವಂತ ಇದ್ದು ಗುಣಿಯಂತೂ ಕರೆಸಿಕೊಳ್ತಾನೆ, ಗುಣ ಅಂತೂ ಕರೆಸಿಕೊಳ್ತಾನೆ ಭಗವಂತ. ಗುಣಬದ್ಧನಾಗದೆ ಜೀವರು ಈ ಸತ್ವರಜಸ್ತಮೋ ಗುಣಗಳಿಂದ ಬಂಧಿತರಾದವರು, ಆದರೆ ಭಗವಂತ ಆ ಗುಣಗಳ ಪ್ರಭಾವ ಉಳ್ಳವನಲ್ಲ. ಆ ಗುಣಬದ್ಧನಾಗದೇನೆ ಗುಣಜ ಪುಣ್ಯಾಪುಣ್ಯ ಫಲ ಬ್ರಹ್ಮಾದಿ ಚೇತನಕ್ಕೆ ಉಣಿಸುತ ಅವರ ಒಳಗಿದ್ದು ಅಂತಾರೆ. ಮತ್ತೆ ಅಂದ್ರೆ ಗುಣಜ ಆ ಸತ್ವರಜಸ್ತಮೋ ಗುಣಗಳಿಂದ ಹುಟ್ಟಿರತಕ್ಕಂತಹ ಪುಣ್ಯಕರ್ಮದ ಫಲ, ಅಪುಣ್ಯ ಅಂತ ಪುಣ್ಯಾಪುಣ್ಯ, ಪುಣ್ಯ ಮತ್ತು ಅಪುಣ್ಯ ಅಂದ್ರೆ ಪಾಪಕರ್ಮದ ಫಲ ಎಲ್ಲವನ್ನೂ ಕೂಡ ಬ್ರಹ್ಮಾದಿ ಸಕಲ ಚೇತನಿಗೆ ಉಣಿಸುವವನು ನೀಡತಕ್ಕಂಥವನು ಭಗವಂತನ ಎಂದು ಜಗನ್ನಾಥದಾಸರು ತಿಳಿಸ್ತಾ ಇದ್ದಾರೆ. ಅಂದ್ರೆ ನಾವು ಚಿಂತನೆ ಮಾಡಬೇಕಾದದ್ದು ಯಾರು ಸದ್ಗುಣಿಗಳು, ಯಾರು ಸತ್ಕರ್ಮಗಳ ಅನುಷ್ಠಾನ ಮಾಡುತ್ತಾರೋ, ಬ್ರಹ್ಮಾದಿ ಶ್ರೇಷ್ಠ ಏಕಾಂತ ಭಗವದ್ ಭಕ್ತರು, ಬ್ರಹ್ಮದೇವರನ್ನು ಹಿಡಿದುಕೊಂಡು ಸಾತ್ವಿಕರಾದ ತೃಣಜೀವರ ಪರ್ಯಂತರವಾಗಿ ಅವರಿಗೆ ಪುಣ್ಯ ಫಲವನ್ನು ನೀಡಿ ಭಗವಂತ ಸುಖವನ್ನು ನೀಡುತ್ತಾನೆ. ಆದಿಪದೇನ ಅಪುಣ್ಯ ಫಲ ಪಾಪದ ಫಲವನ್ನು ಯಾರಿಗೆ ಕೊಡ್ತಾನೆ? ಕಲಿ ಮೊದಲಾದ ದೈತ್ಯರಿಗೆ. ಸಜ್ಜನರಲ್ಲಿ ಸಾತ್ವಿಕರಲ್ಲಿ ಬ್ರಹ್ಮದೇವರು ಮೊದಲಿಗರು ಹೇಗೋ, ದುಷ್ಟರಲ್ಲಿ ಕಲಿ ಮೊದಲಿಗ, ಕಲಿಯ ನಂತರ ವಿಪ್ರಚಿತ್ತಿ, ಆಮೇಲೆ ಈ ಕಡೆ ಕಾಲ ನೇಮಿ, ಹೀಗೆ ಅನೇಕ ದುಷ್ಟರ ವರ್ಗದಲ್ಲಿ ಬ್ರಹ್ಮಾದಿಚೇತನರಿಗೆ ಪುಣ್ಯದ ಫಲವನ್ನು ಉಣಿಸ್ತಾ ಕಲಿ ಮೊದಲಾದ ದುಷ್ಟಚೇತನರಿಗೂ ಕೂಡ ಪಾಪದ ಫಲವನ್ನು ಉಣಿಸ್ತಾ ಅಂತೂ ಬ್ರಹ್ಮಾದಿ ಸಕಲ ಚೇತನರಲ್ಲಿ ದುಷ್ಟರಾದ ಈ ಕಡೆ ಅಂದ್ರೆ ಕಲಿ ಮೊದಲಾದ ಚೇತನರಲ್ಲಿಯೂ ಕೂಡ ಭಗವಂತ ಇದ್ದಾನೆ. ಅವರವರ ಕರ್ಮಕ್ಕೆ ತಕ್ಕಂತೆ ಭಗವಂತ ಫಲವನ್ನು ಉಣಿಸ್ತಾ ಇದ್ದಾನೆ ಎಂಬ ಮಾತನ್ನು ಹೇಳ್ತಾರೆ. ಆಮೇಲೆ ರುಜಿನ ಅರ್ಧನ ಅಂದ್ರು, ರುಜಿನ ಅರ್ಧನ, ರುಜಿನ ಅಂದ್ರೆ ಅಂದ್ರೆ ಪಾಪಗಳು ಅಂತ ಅಭಿಪ್ರಾಯ. ಗೋಪಿಗೀತೆಯಲ್ಲಿ ರುಜಿನಾರ್ತಿ ಹನ್ ವಿರಯೋಷಿತಾಮ್ ಅಂತ ಹೇಳಿದ್ದುಂಟು. ರುಜಿನ ಸಾಮಾನ್ಯವಾಗಿ ಅಂದ್ರೆ ಪಾಪಗಳು ಅಂತ ಅರ್ಥ ಅಲ್ಲಿ ಹೇಳುವಾಗ. ಆದ್ದರಿಂದ ಈ ಪಾಪವನ್ನ ಅರ್ಧನ, ಪಾಪವನ್ನ ಅರ್ಧನ ಅಂದ್ರೆ ಪಾಪವನ್ನು ನಾಶ ಮಾಡತಕ್ಕಂಥವನು ಪಾಪ ನಾಶಕ ಎಂಬ ಮಾತನ್ನು ಸ್ಪಷ್ಟಪಡಿಸ್ತಾರೆ. ರುಜಿನ ಅರ್ಧನ ಅಂದ್ರೆ ಪಾಪ ನಾಶಕ. ನೋಡ್ರಿ, ಸ್ವಯಂ ಭಗವಂತ ಎಲ್ಲ ಜೀವರ ಪಾಪವನ್ನು ನಾಶ ಮಾಡತಕ್ಕಂಥವನು, ಅವನಿಗೆ ಯಾವ ಪಾಪಾದಿಗಳ ಲೇಪ ಇಲ್ಲ, ಪಾಪದ ಭಯ ಭಗವಂತನಿಗಿಲ್ಲ, ಇದನ್ನು ಸೂಚನೆ ಮಾಡ್ತಾ ಇದ್ದಾರೆ. ಪಾಪವನ್ನು ಹೊಡೆದು ಓಡಿಸುವವನಿಗೆ ಅವನಿಗೇನು ಅಂದ್ರೆ ಪಾಪ ಇರುತ್ತದೆ, ಪಾಪದ ಸ್ಪರ್ಶವೂ ಅವನಿಗಿಲ್ಲ. ರುಜಿನ ಅರ್ಧನ ಅಂದ್ರೆ ಪಾಪ ನಾಶಕ ಎಂಬ ಅರ್ಥ. ಚಿದಾನಂದ ಏಕ ದೇಹನು ಚಿತ್ ಆನಂದ, ಮೊದಲನೇ ಚಿತ್ ಅಂದ್ರೆ ಜ್ಞಾನ, ಆನಂದ ಅಂದ್ರೆ ಆನಂದ ಸಂತೋಷ ಅಂದ್ರೆ ಜ್ಞಾನಾನಂದಮಯವಾದ ಶರೀರವುಳ್ಳವನು ಭಗವಂತ. ಚಿದಾನಂದ ಏಕ ದೇಹನು, ಭಗವಂತನ ಶರೀರ ನಮ್ಮಂತೆ ಪ್ರಾಕೃತವಾಗಿರತಕ್ಕಂಥ ಎಲುಬು ರಕ್ತ ಮಾಂಸಗಳಿಂದ ಮಾಡಿರತಕ್ಕಂಥ ಶರೀರ ಅಲ್ಲ ಭಗವಂತನ ಕಂಪ್ಲೀಟ್ ಬಾಡಿ, ಅದು ಚಿದಾನಂದೈಕ ದೇಹವಾದದ್ದು. ಅಂದ್ರೆ ಅಭಿಪ್ರಾಯ ಜ್ಞಾನಾನಂದವೇ ಭಗವಂತನ ಶರೀರ. ಆ ನಿಟ್ಟಿನಲ್ಲಿ ಚಿದಾನಂದೈಕ ದೇಹನು ಕೊನೆಗೆ ಏನು ಮಾಡ್ತಾನೆ ಭಗವಂತ ಅಂದ್ರೆ ಗುಣಗುಣಿಗಳಲ್ಲಿ ಇದ್ದು ಅವರವರ ಕರ್ಮಾನುಸಾರ ಪುಣ್ಯ ಪಾಪ ಫಲಗಳನ್ನು ಉಣಿಸ್ತಾ ಜೊತೆಗೆ ಪಾಪವನ್ನು ನಾಶ ಮಾಡ್ತಾ ಸಜ್ಜನರಿಗೆ ಜ್ಞಾನಾನಂದಮಯನಾದ ಭಗವಂತ ಕೊನೆಗೆ ಸಚರಾಚರ ಜಗದ್ಭುಕು ಅಂತೂ ಕರೀತಾರೆ ಅಂತ ಹೇಳ್ತಾರೆ. ಅಂದ್ರೆ ಚೇತನಾಚೇತನಾತ್ಮಕವಾದ ಸಮಸ್ತ ಜಗತ್ತನ್ನು ಪ್ರಳಯ ಕಾಲದಲ್ಲಿ ಭಗವಂತ ನುಂಗತಕ್ಕಂಥವನು ಅವನೇ. ಬ್ರಹ್ಮಸೂತ್ರದಲ್ಲಿ ಇದನ್ನು ತಿಳಿಸಿದ್ದಾರೆ. ಓಂ ಅತ್ತ ಚರಾಚರ ಗ್ರಹಣಾತ್ ಓಂ ಎಂಬ ಮಾತನ್ನ ಸ್ಪಷ್ಟಪಡಿಸಿದ್ದಾರೆ. ಆದ್ದರಿಂದ ಕೊನೆಗೆ ಸಚರಾಚರ ಅಂದ್ರೆ ಸಚರಾಚರ ಜಗದ್ಭುಕು ಅಂದ್ರು. ಸಚರಾಚರ ಜಗದ್ಭುಕು ಅಂದ್ರೆ ಚರ ಅಚರ, ಚೇತನ ಅಚೇತನ, ಯಾವುದೇ ಪದಾರ್ಥವಾಗಿರ್ಬೋದು, ಇಡೀ ಜಗತ್ತನ್ನ ಬುಕ್ ಅಂದ್ರೆ ಅವನು ಭೋಗ ಮಾಡತಕ್ಕಂಥವನು ಅಂದ್ರೆ ತಿನ್ನತಕ್ಕಂಥವನು. ಸಮಸ್ತ ಜಗತ್ತಿನ ಬುಕ್ ಅಂದ್ರೆ ಅತ್ತಾಚರಾಚರ ಗ್ರಹಣಾತ್, ಎಲ್ಲವನ್ನೂ ಕೂಡ ಇಡೀ ಚರಾಚರ ಪ್ರಪಂಚವನ್ನ ಸ್ವೀಕಾರ ಮಾಡತಕ್ಕಂಥ ಪ್ರಲಯ ಕಾಲದಲ್ಲಿ ಅವನು ಹೊಟ್ಟೆ ಒಳಗೆ ಬಾಯಿಲಿ ಹಾಕೊಂಡು ನುಂಗತಕ್ಕಂಥವನು ಭಗವಂತ ಅಂತ ಶಾಸ್ತ್ರದಲ್ಲಿ ಹೇಳಿದ್ದುಂಟು. ಮುಖ್ಯವಾಗಿ ಅತೃತ್ವಾಧಿಕರಣ ಅಂತುಂಟು ನಮ್ಮ ಸೂತ್ರಗಳಲ್ಲಿ. ನಿಜವಾದ ಅಂದ್ರೆ ಇಡೀ ಜಗತ್ತನ್ನು ತಿನ್ನುವವನು ಅಂತ ಅರ್ಥ ಆ ರೀತಿ. ಹಾಗಾದ್ರೆ ಇಲ್ಲಿ ಪ್ರಶ್ನೆ ಬರ್ತದೆ, ಪ್ರಳಯ ಕಾಲದಲ್ಲಿ ಇಡೀ ಜಗತ್ತನ್ನ ಭಗವಂತ ತಿಂತಾನೆ, ಎಲ್ಲವನ್ನು ನಾಶ ಮಾಡ್ತಾನೆ, ಹಾಗಾದ್ರೆ ನಾಶವಾಗುವ ಪ್ರಪಂಚದಲ್ಲಿದ್ದ ಭಗವಂತನಿಗೂ ನಾಶವಲ್ಲವಾ ಅಂತ ಪ್ರಶ್ನೆ. ಅದಕ್ಕೆ ದೃಷ್ಟಾಂತ ಕೊಟ್ಟು ಹೇಳಿದ್ದುಂಟು. ಮನೆ ಪೂರ್ಣ ಸುಟ್ಟಾಗ ಮನೆ ಒಳಗಿದ್ದರೇ ಜನ, ಅಂದ್ರೆ ಮನೆ ಒಳಗೇ ಇದ್ರೆ
ಆ ಜನರು ಸತ್ತು ಹೋಗ್ತಾರೆ, ಜನರು ಸುಟ್ಟು ಹೋಗ್ತಾರೆ, ಹೊರಗೆ ಬರದೇ ಇದ್ದಾಗ ಆ ನಿಟ್ಟಿನ ಚಿಂತೆ ಮಾಡುವ ಹಾಗೆ ಜಗತ್ತೇ ನಾಶವಾದಾಗ ಜಗದಂತರ್ಯಾಮಿಯಾದ ಭಗವಂತನಿಗೂ ನಾಶ ಉಂಟಾ ಅಂತಂದ್ರೆ ಮುಂದಿನ ಪದ್ಯದಲ್ಲಿ ಆ ಶಾಸ್ತ್ರೀಯವಾದ ವಿಚಾರವನ್ನು ತಕ್ಷಣ ಜಗನ್ನಾಥದಾಸರು ಹೇಳಿದ್ರು. ಶಾಸ್ತ್ರ ಪ್ರಮಾಣಗಳು ಹೇಳಿದ್ದು ಅವ್ಯಯನು ಎನಿಪ ಅಂದ್ರೆ ಸಮಸ್ತ ಜಗತ್ತನ್ನ ಭಗವಂತ ತಿಂದು ನುಂಗಿ ನೀರು ಕುಡಿದರೂ ಕೂಡ ಭಗವಂತ ಮಾತ್ರ ಅವ್ಯಯ, ಅವನು ನಾಶರಹಿತ, ಅವನು ನಾಶವುಳ್ಳವನಲ್ಲ, ಅವನೊಬ್ಬರೇ ಅನಾದಿ ನಿತ್ಯನಾಗಿರತಕ್ಕಂಥವನು. ಶರೀರದಿಂದಲೂ ಕೂಡ ಭಗವಂತನಿಗೆ ನಾಶ ಇಲ್ಲ, ಮಹಾಲಕ್ಷ್ಮಿ ಮತ್ತು ಭಗವಂತ ಇಬ್ಬರಿಗೂ ನಾಶವಿಲ್ಲ. ಪ್ರಲಯ ಕಾಲದಲ್ಲಿಯೂ ಕೂಡ ಇಡೀ ಜಗತ್ತು ನಾಶವಾದರೂ ಕೂಡ ಭಗವಂತ ಅದು ವಿಶಿಷ್ಟವಾಗಿರತಕ್ಕಂತಹ ಲಕ್ಷ್ಮೀದೇವಿಯ ಜೊತೆಗೆ ಆ ಪ್ರಲಯೋದಕದಲ್ಲಿಯೂ ಭಗವಂತ ಇರುತ್ತಾನೆ ನಾಶರಹಿತನಾಗಿ. ಅದನ್ನು ಅವ್ಯಯ ಎಂಬ ಪದದಿಂದ ಸ್ಪಷ್ಟವಾಗಿ ತಿಳಿಸ್ತಾ ಇದ್ದಾರೆ. ಅಂದರೆ ಇನ್ನೊಮ್ಮೆ ಚಿಂತೆ ಮಾಡೋಣ, ಗುಣಿ ಗುಣಗಳೊಳಗಿದ್ದು ಗುಣಿಗುಣವೆನಿಸುವನು. ಇಲ್ಲಿ ಬ್ರಹ್ಮಸೂತ್ರ ಭಾಷ್ಯದಲ್ಲಿ ಮುಖ್ಯವಾಗಿ ಆಚಾರ್ಯರು ಈ ವಿಚಾರ ತಿಳಿಸಿದಂತೆ ಭಾಗವತ ತಾತ್ಪರ್ಯದಲ್ಲಿ ಬ್ರಹ್ಮತರ್ಕ ಅಂತ ಗ್ರಂಥ ಕೊಟ್ಟು ಗುಣಿಗುಣ ಒಳಗಿದ್ದವನು ಭಗವಂತ ಅಂದ್ರೆ ಗುಣೈ ಸ್ವರೂಪ ಭೂತೈಸ್ತು ಗುಣ್ಯಸೌ ಹರಿರೀಶ್ವರ ನ ವಿಷ್ಣೋ ನ ಚ ಮುಕ್ತಾನ ಕೋಪಿ ಭಿನ್ನೋ ಗುಣೋ ಮತ ಎಂಬ ಮಾತನ್ನು ಹೇಳ್ತಾ ಇದ್ದ. ಸ್ವರೂಪಭೂತವಾದ ಗುಣಗಳಿಂದ ಭಗವಂತ ಕೂಡಿಕೊಂಡವನು, ಸರ್ವ ಸಮರ್ಥನಾದ ಐಶ್ವರ್ಯವಂತನಾದ ಭಗವಂತನಿಗೆ ಗುಣ ಗುಣ ಅಂತ ಕರೀತಾ ಇವನೇ ಗುಣರೂಪನಾಗಿದ್ದಾನೆ. ಇದರ ಜೊತೆಗೆ ಮತ್ತು ವಿಷ್ಣುವಿಗಾಗಲಿ ಮತ್ತು ಮುಕ್ತರಿಗಾಗಲಿ ಈ ಸ್ವರೂಪಭೂತವಾದ ಗುಣಗಳಿಂದ ಭೇದ ಇಲ್ಲ. ನಮ್ಮ ನಮ್ಮ ಸ್ವರೂಪಭೂತವಾದ ಗುಣಗಳೇನಿದೆ ಅವು ನಮ್ಮಿಂದ ಅಭಿನ್ನ, ಭಗವಂತನಿಗೂ ಅಷ್ಟೇನೆ ನಮಗೂ ಅಷ್ಟೇನೆ. ಭಗವಂತ ಅನಂತ ಕಲ್ಯಾಣ ಗುಣ ಪರಿಪೂರ್ಣ, ತನ್ನ ಗುಣದಿಂದ ತಾನು ಅಭಿನ್ನನಾಗಿದ್ದಾನೆ. ಹಾಗೆ ಮುಕ್ತರು ಕೂಡ ಅವರ ಸ್ವರೂಪಭೂತವಾದ ಗುಣಗಳಿಂದ ಅಭಿನ್ನರು ಎಂಬ ಮಾತನ್ನ ಅಲ್ಲಿ ಬ್ರಹ್ಮತರ್ಕದ ವಾಕ್ಯ ಕೊಟ್ಟು ಆಚಾರ್ಯ ಹೇಳಿದ್ದುಂಟು. ಅಂತೂ ಗುಣ ಮತ್ತು ಗುಣಿ ಸತ್ವರಜಸ್ತಮೋ ಗುಣಗಳು, ಈ ಗುಣಗಳು ಉಳ್ಳ ಜೀವರು ಇವರೊಳಗಿದ್ದು ಭಗವಂತ ಪ್ರೇರಣೆ ಮಾಡಿ ನಿಯಾಮಕನಾಗಿ ತಾನೇ ಗುಣಿ ಮತ್ತು ಗುಣ ಅಂತನಿಸಿಕೊಂಡು ಗುಣಿ ಗುಣ ವೆನಿಸುವನು, ಗುಣಬದ್ಧನಾಗದೆ ಅದರೊಳಗಿದ್ದರೂ ಕೂಡ ಭಗವಂತ ಮಾತ್ರ ಆ ಸತ್ವರಜಸ್ತಮೋ ಗುಣಗಳಿಗೆ ಬಂಧಿತನಾದವನಲ್ಲ, ಜೀವ ಮಾತ್ರ ಬಂಧಿತನಾದವನು. ಅವರವರ ಕರ್ಮಾನುಸಾರವಾಗಿ ಗುಣಜ ಈ ಸತ್ವರಜಸ್ತಮೋ ಗುಣಗಳಿಂದ ಹುಟ್ಟಿರತಕ್ಕಂಥ ಪುಣ್ಯಾಪುಣ್ಯ ಫಲ, ಪುಣ್ಯಫಲ ಮತ್ತು ಅಪುಣ್ಯಫಲ ಪಾಪದ ಫಲ ಅದನ್ನು ಬ್ರಹ್ಮಾದಿ ಚೇತನರಿಗೆ ಉಣಿಸುತ್ತ ಅವರೊಳಗಿದ್ದು ಸಕಲ ಬ್ರಹ್ಮಾದಿ ಚೇತನರಿಗೆ ಈ ಕಡೆ ದುಷ್ಟರಾದ ಕಲಿ ಮೊದಲಾದ ಚೇತನರಿಗೂ ಕೂಡ ಬ್ರಹ್ಮಾದಿ ಚೇತನರಿಗೆ ಪುಣ್ಯದ ಫಲ, ಕಲಿ ಮೊದಲಾದ ಚೇತನರಿಗೆ ಪಾಪದ ಫಲವನ್ನು ಉಣಿಸುತ್ತ ಅವರೊಳಗಿದ್ದು ರುಜಿನಾರ್ಜಿನ ಅಂದರೆ ಪಾಪನಾಶಕನಾದವನು ಮತ್ತು ಚಿದಾನಂದೈಕ ದೇಹನು ಜ್ಞಾನಾನಂದಗಳೇ ಭಗವಂತನ ಶರೀರ, ಜ್ಞಾನಾನಂದ ರೂಪವಾದ ಶರೀರ ಉಳ್ಳವನು, ಕೊನೆಗೆ ಇಡೀ ಸಮಸ್ತ ಈ ಚರಾಚರ ಪ್ರಪಂಚವನ್ನೇ ಭೋಗ ಮಾಡಿ ಅಂದರೆ ಭಗವಂತ ಅವನೇ ತಿಂತಕ್ಕಂಥವನು, ಕೊನೆಗೆ ಸಚರಾಚರ ಜಗದ್ ಬುಕು ಎನಿಪ ಅವ್ಯಯನು, ಇಡೀ ಜಗತ್ತು ನಾಶವಾದರೂ ಕೂಡ ಭಗವಂತನಿಗೆ ಮಾತ್ರ ಸರ್ವಥಾ ನಾಶವಿಲ್ಲ ಎಂಬ ಮಾತನ್ನ ಜಗನ್ನಾಥದಾಸರು ಈ ಪದ್ಯದಲ್ಲಿ ಸ್ಪಷ್ಟಪಡಿಸ್ತಾ ಇದ್ದಾರೆ ಅಂತ. ಅಂದ್ರೆ ಯಾವುದ್ಯಾವುದ್ರೊಳಗೆ ದೇವರಿದ್ದಾನೆ ಅದನ್ನು ವ್ಯಾಪ್ತಿ ಸಂಧಿಯಲ್ಲಿ ಹೇಳ್ತಾ ಹೋಗುತ್ತೆ ಜಗನ್ನಾಥದಾಸರು. ಒಂದೊಂದು ಗುಂಪನ್ನು ತೆಗೆದುಕೊಂಡು ಪ್ರತಿಯೊಂದು ಕಡೆ ಭಗವಂತ ಇದ್ದಾನೆ ಅಂತ. ಗುಣಗುಣಿಗಳಲ್ಲಿ ಇದ್ದಾನೆ, ಹಿಂದೆ ರಸಾದಿ ಗುಣಗಳಲ್ಲಿ ಇದ್ದಾನೆ, ಮತ್ತು ಇಂದ್ರಿಯಗಳಲ್ಲಿ, ಆ ರೀತಿ ಪಂಚಮಹಾಭೂತಗಳಲ್ಲಿ ಒಂದೊಂದು ಪದಾರ್ಥವನ್ನು ಕೂಡ ಪ್ರತ್ಯೇಕವಾಗಿ ಜಗನ್ನಾಥದಾಸರು ಹೇಳ್ತಾ ದೇವರ ವ್ಯಾಪ್ತಿ ಹೇಗಿದೆ ಎಂಬುದನ್ನ ಈ ಒಂದು ವ್ಯಾಪ್ತಿ ಸಂಧಿಯಲ್ಲಿ ಸ್ಪಷ್ಟೀಕರಣ ಮಾಡ್ತಾ ಇದ್ದಾರೆ. ಐದನೇ ಪದ್ಯದ ಈ ವಿಚಾರವನ್ನು ತಿಳಿದುಕೊಂಡು ಆ ಪದ್ಯವನ್ನು ಪಠನೆ ಮಾಡೋಣ. ಗುಣಿ ಗುಣಗಳೊಳಗಿದ್ದು ಗುಣಿ ಗುಣ ನೆನೆಸುವನು ಗುಣಬದ್ಧನಾಗದೆ ಗುಣಜ ಪುಣ್ಯಾಪುಣ್ಯ ಫಲ ಬ್ರಹ್ಮಾದಿಚೇತನಕ್ಕೆ ಉಣಿಸುತವರೊಳಗಿದ್ದು ರುಜಿನಾರ್ದನ ಚಿದಾನಂದೈಕ ದೇಹನು ಕೊನೆಗೆ ಸಚರಾಚರ ಜಗದ್ಭುಕು ನೆನಿಪನವ್ಯಯನು. ಶ್ರೀಕೃಷ್ಣಾರ್ಪಣಮಸ್ತು.